ಕುಮಟಾ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ತಾಲೂಕಾ ಆರೋಗ್ಯಾಧಿಕಾರಿಗಳು ಮಂಗನ ಕಾಯಿಲೆಯ ಕುರಿತು ತೆಗೆದುಕೊಂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಿವರಿಸಿದರು. ತಾಲೂಕಾ ಪಂಚಾಯತ್ ಸಾಮಾನ್ಯ ಸಭೆ ಕುಮಟಾ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು. ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆದವು. ತಾಲೂಕಾ ಪಂಚಾಯತ್ ಸದಸ್ಯರಾದ ರಾಜೇಶ್ ನಾಯಕ್ ಮಾತನಾಡಿ, ಹನ್ನಳ್ಳಿ ಗ್ರಾಮ ಪಂಚಾಯತ್ ಪಿಡಿಒ ಯಾವ ಕಾರ್ಯಕ್ಕೂ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಆದಷ್ಟು ಬೇಗ ಹನ್ನಳ್ಳಿ ಗ್ರಾಮ ಪಂಚಾಯತ್ ಪಿಡಿಒ ಅವರನ್ನ ಬದಲಾವಣೆ ಮಾಡಬೇಕು ಎಂದು ಆಗ್ರಹಿಸಿದರು. ಇದ್ರ ಬಗ್ಗೆ ಗಮನವನ್ನು ಹರಿಸಿ ಸರಿಯಾಗಿ ಮಾಡಿ ಅಂದರೆ ಅಲ್ಲಿ ಆಗುವುದಿಲ್ಲ. ಆದರೆ ನನ್ನ ಅನಿಸಿದ ಪ್ರಕಾರದಲ್ಲಿ ಅಲ್ಲಿ ಇವರ ಹತ್ರ ನಾನು ಕೇಳ್ತಾ ಇದ್ದೇನೆ, ಆ ಏನಿದೆಯಾ ಆ ಪಿ ಡಿ ಅವರನ್ನ ಇಮಿಡಿಯೇಟ್ ಆಗಿ ಅಲ್ಲಿಂದ ಇನ್ನೊಂದು ಕಡೆಗೆ ಕಳಿಸಿ, ಅಲ್ಲಿ ಬೇರೆಯವರೊಬ್ಬರೊಂದು ಪಿ ಡಿ ಅವರು ಹಾಕಿ ಆ ಒಂದು ಸಭೆ ಏನಿದೆಯಾ ಅದು ಸರಿಯಾಗಿ ನಾನು ಹನ್ನೆರಡು ಪಂಚಾಯತ್ ಸರಿಯಾಗಿ ನಿಂತ್ಕೋಬೇಕು ಅನ್ನೋದು ನಂದಿದು ಆಗ್ರಹ. ತಾಲೂಕಾ ಆರೋಗ್ಯಾಧಿಕಾರಿ ಆಜ್ಞಾ ನಾಯ್ಕ ಮಾತನಾಡಿ, ತಾಲೂಕಾ ಆಸ್ಪತ್ರೆಯಲ್ಲಿ ಕಾರ್ಯರೂಪಗೊಂಡಿರುವ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದರು. ಹಾಗೂ ಮಂಗನ ಕಾಯಿಲೆಯ ಕುರಿತು ವಿವರಿಸುತ್ತಾ ಯಾವ ಯಾವ ಭಾಗದಲ್ಲಿ ಭೇಟಿ ನೀಡಿ ಮಾಹಿತಿ ನೀಡಿದ್ದೇವೆ ಎಂದು ತಿಳಿಸಿದರು. ಪತ್ಗಾಲ್ ಹೈಸ್ಕೂಲ್ನಲ್ಲಿ ಸಹ ಒಂದು ಆರೋಗ್ಯ ಶಿಕ್ಷಣ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಕಾರಣ ಅಲ್ಲಿ ಬಹಳಷ್ಟು ಮಕ್ಕಳು ಅಲ್ಲಿಗೆ ಹೋಗ್ಬರುವಂಥ ಒಂದು ಆ ಶಾಲೆಗೆ ಆ ಏರಿಯಾದ ಯಾಣ ಬೆಳ್ಳಂಗಿ ಶೇಡಿಗದ್ದೆ ಆ ಎಲ್ಲ ಮತ್ತೆ ಆ ಎಲ್ಲ ಏರಿಯಾದವರು ಇದೇ ಶಾಲೆಗೆ ಬರ್ತಾರೆ. ಅವರ ಮೂಲಕ ಸಹ ಮನೆಗಳಲ್ಲಿ ಮಾಹಿತಿ ಹೋಗಿ ಹೇಳೋದಕ್ಕೆ ಮಾಡಿದ್ದೇವೆ. ಕಾರ್ಯನಿರ್ವಹಣಾಧಿಕಾರಿಗಳಾದ ಸಿಟಿ ನಾಯ್ಕ ಮಾತನಾಡಿ, ಮಂಗನ ಕಾಯಿಲೆಯ ಬಗ್ಗೆ ಸಾರ್ವಜನಿಕರು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಮಾಹಿತಿ ನೀಡಿದರು. ಎಲ್ಲೇ ಮಂಗ ಸತ್ತಿದೆ ಅಂತ ಹೇಳಾದ್ರೆ ಆ ಮಂಗ ಸತ್ತ ವಿಚಾರವನ್ನ ಹೆಂಗಾದ್ರೂ ಮಾಡಿ ಅಥವಾ ಪಶುವೈದ್ಯಕೀಯ ಅಥವಾ ಯಾರಿಗಾದ್ರೂ ಅಥವಾ ಅರಣ್ಯ ಇಲಾಖೆ ತಿಳಿಸುವಂತ ಕೆಲಸ ಮೊದಲನೇದಾಗಿ ಆಗ್ತದೆ. ಅದನ್ನು ಬಿಟ್ಟು ಅದನ್ನ ನಾವು ಬಿಡುವ ಅಂತೇಳಿ ನಾವು ಸುಡ್ಲಿಕ್ಕೆ ಹೋಗಿ ಅದು ಮಾತ್ರ ಸುಟ್ಟಾಕಿ ಅದ್ರ ಮೇಲೆ ಇದನ್ನ ಒಣಗೆಲ್ಲ ಹೋಗಿ ಬೇರೆ ಕಡೆ ಹರಡುವಂತ ಜವಾಬ್ದಾರಿ ಆಗ್ಬಾರ್ದು. ಅದಕ್ಕೆ ಅದಕ್ಕೆ ಕೆಮಿಕಲ್ ಹಾಕ್ಬೇಕಾಗ್ತದೆ, ಅದಕ್ಕೆ ಬೇರೆ ಬಹಳಷ್ಟು ಕಾರ್ಯಕ್ರಮಗಳಿದೆ. ಜೊತೆಯಲ್ಲಿ ಅವರು ಆ ಮಂಗದ ಪೋಸ್ಟ್ ಮಾಸ್ಟರ್ ಅಂದ್ರೆ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ಅದರ ಮೆದುಳು ಅದರ ರಕ್ತ ಬೇರೆ ಬೇರೆ ಅಂಶಗಳನ್ನ ಶಿವಮೊಗ್ಗಕ್ಕೆ ಕಳಿಸ್ಬಿಟ್ಟು ಅದು ಸತ್ತದ್ದು ಹೇಗೆ ಮಂಗನ ಕಾಯಿಲೆ ಜ್ವರದಿಂದ ಸತ್ತಿದೆ ಇಲ್ಲ ಅಂತ ಐಡೆಂಟಿಫೈ ಮಾಡ್ಬೇಕು. ಹಾಗಾಗಿ ನಾವು ನಾಗರಿಕ ಆದವರು ಎಲ್ಲರೂ ಕೂಡ ಮಾಡಬೇಕಾದ್ರು ಫಸ್ಟ್ ಆಫ್ ಆಲ್ ಮಂಗ ಸತ್ತಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಸಂಬಂಧಿಸಿದವರು ಯಾರಿಗಾದ್ರೂ ಹೋಗಿ ತಿಳಿಸಿ. ಸಭೆಯಲ್ಲಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾದ ವಿಜಯ ಪಟ್ಗಾರ್, ಉಪಾಧ್ಯಕ್ಷರಾದ ಗೀತಾ ಮುಕ್ರಿ, ತಾಲೂಕಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಗನ್ನಾಥ್ ನಾಯ್ಕ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿಸ್ಮಯ ನ್ಯೂಸ್, ಯೋಗೇಶ್ ಮಡಿವಾಳ, ಕುಮಟಾ.